ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೆ ಮಣಿಕೆ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾನು ಮಕ್ಕಳಿಗೆ ಮೊಬೈಲ್ ಅಥವಾ ಟಿವಿಯಿಂದ ಸ್ವಲ್ಪ ದೂರ ಉಳಿಸೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಇದರಲ್ಲಿ ಮೇನ್ ಆಗಿ ನಾನು ಮಾತಾಡ್ಬೇಕಾಗಿರೋದ್ ಎರಡು ವಿಷಯ ಮಗು ಸ್ಕೂಲ್ಗೆ ಹೋಗ್ಬೇಕಾರೆ ಮತ್ತು ಈ ಲಾಕ್ಡೌನ್ ಅಂತ ಪರಿಸ್ಥಿತಿಗಳಲ್ಲಿ ಎರಡೂ ಪರಿಸ್ಥಿತಿಗಳ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಸೊ ವಿಷಯನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನೀವು ಹೊಸಬ್ರಾಗಿದ್ದು ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಅಂದರೆ ಪ್ಲೀಸ್ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೇನೆ ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಪ್ರೆಸ್ ಮಾಡಿ ಸೊ ದಟ್ ನಿಮ್ಗೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ನಾನು ಮಕ್ಕಳ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳನ್ನು ಮಾಡ್ತೀನಿ ಮತ್ತು ಆವಾಗ ಅವಾಗ ಹೆಲ್ತ್ ಕೇರ್ ಬಗ್ಗೆನೂ ಮಾಡ್ತೀನಿ ಜೊತೆಗೆ ಆವಾಗ ಅವಾಗ ಒಂದೊಂದು ಒಂದೊಂದ್ಸತಿ ಲೈಫ್ ಸ್ಟೈಲ್ ಬಗ್ಗೆನೂ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಸೊ ನೀವು ತಾಯಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ ಹಾಗೆಯೇ ಯಾರಿಗಾದ್ರು ಹೆಲ್ಪ್ ಆಗುತ್ತೆ ಅಂದರೆ ಅಂಥ ತಾಯಂದಿರಿಗೆ ಇದನ್ನು ಶೇರ್ ಮಾಡೋದನ್ನು ಸಹ ಮರಿಬೇಡಿ ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೆಯೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ಸ್ ಮೊದಲಿಗೆ ಲಾಕ್ ಡೌನ್ ಅಂತ ಪರಿಸ್ಥಿತಿಲಿ ಏನ್ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀವಿ ಸೊ ಲಾಕ್ ಡೌನ್ ಆದಾಗ ಏನಾಗುತ್ತೆ ಮನೆಯಲ್ಲಿ ಈಗ ಸಾಮಾನ್ಯವಾಗಿ ಒಬ್ಬೊಬ್ರು ಮಕ್ಳು ಇರ್ತಾರೆ ನನಗೂ ಇರೋದೊಂದು ಮಗು ಸೊ ಒಂದೊಂದು ಮಗು ಇದ್ದಾಗ ಮಗುಗೆ ಎಂಟರ್ಟೈನ್ಮೆಂಟ್ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಮಗು ಟಾಯ್ಸ್ ಜೊತೆ ಆಟ ಆಡ್ಬೋದು ಅಥವಾ ಆಕ್ಟಿವಿಟೀಸ್ ಗಳು ಮಾಡಬಹುದು ಓದ್ಬೋದು ಎಷ್ಟೇ ಮಾಡಿದ್ರು ಅದರ ಪರಿಸ್ಥಿತಿ ಅಥವಾ ಅದರ ಟೈಮಿಂಗ್ಸ್ ಏನಿರತ್ತಲ್ಲ ತುಂಬಾ ಹೊತ್ತು ಅದಕ್ಕೆ ಇರೋದಿಲ್ಲ ಅಥವಾ ಪಕ್ಕದಲ್ಲಿ ಯಾರ ಜೊತೆಯೂ ಬಿಡುವಂತಹ ಪರಿಸ್ಥಿತಿನೂ ಈಗ ಇಲ್ಲ ಯಾಕಂದ್ರೆ ಹೆದರಿಕೆ ಅನ್ನೋದು ಪ್ರತಿಯೊಬ್ಬ ತಾಯಿ ಈ ಖಂಡಿತ ಇದ್ದೇ ಇರುತ್ತೆ ಈ ತರ ಸಿಚುವೇಶನ್ ಅಲ್ಲಿ ಏನ್ ಮಾಡ್ಬಹುದು ಅಂದ್ರೆ ಒಂದು ಮಗುಗೆ ಇಷ್ಟು ಬೆಳಗ್ಗೆ ಒಂದ್ ಸ್ವಲ್ಪ ಹೊತ್ತು ಕೊಡಿ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮತ್ತು ಸಾಯಂಕಾಲ ಸ್ವಲ್ಪ ಹೊತ್ತು ಮಗುಗೆ ಮೊಬೈಲ್ ನ ನೀವು ಕೊಡಬಹುದು ಇನ್ನು ಮಗು ನ್ಯಾಪ್ ಟೈಮ್ ಇರುತ್ತೆ ಹಾಗಾಗಿ ಅಲ್ಲಿ ನಿಮ್ಮ ಟೈಮು ಮಗುದು ಹೊಟ್ಟೋಗುತ್ತೆ ಯೋಚನೆ ಇಲ್ಲ ಅದಲ್ದೇನೆ ಒಂದು ರೊಟೀನ್ ನ ಸೆಟ್ ಮಾಡ್ಕೊಳ್ಳಿ ಇದು ಲಾಕ್ಡೌನ್ ಅಂತಾನೆ ಒಂದು ರೊಟೀನ್ ನ ಸೆಟ್ ಮಾಡ್ಕೊಳ್ಳಿ ಯಾಕಂದ್ರೆ ಮಗುಗೆ ಇನ್ನು ಎರಡರಿಂದ ಮೂರು ತಿಂಗಳವರೆಗೂ ಟೈಮ್ ಇದೆ ಸೊ ಹಾಗಾಗಿ ಒಂದು ರೊಟ್ಟಿನ ಸೆಟ್ ಮಾಡಿ ಸೊ ಬೆಳಗ್ಗೆ ಎದ್ಮೇಲೆ ಈ ತರ ಈ ಕೆಲಸಗಳಾಗ್ಬೇಕು ಅಂತ ಆ ಕೆಲ್ಸಗಳನ್ನ ಮಗು ಮಾಡ್ತಾ ಹೋದಾಗ ಅಲ್ಲಿ ಅದಕ್ಕೆ ಮೊಬೈಲ್ ಅವಶ್ಯಕತೆ ಬರೋದಿಲ್ಲ ಆದ್ರೆ ಇಲ್ಲಿ ಏನಾಗುತ್ತೆ ಮಕ್ಳು ತುಂಬಾ ಚಿಕ್ಕವರಿದ್ದಾಗ ವಿತ್ ಇನ್ ಫೋರ್ ಟು ಫೈವ್ ಇಯರ್ಸ್ ಮಕ್ಳಿಗೆ ಏನಾಗುತ್ತೆ ಅವ್ರ ಜೊತೆ ತಾಯಿಯಂದ್ರು ಅಥವಾ ತಂದೆ ಯಾರಾದ್ರೂ ಒಬ್ಬರ ಜೊತೆಗೆ ಇರ್ಲೇ ಅದು ಮೇನ್ ಆಗಿ ತಾಯಿಯಂದ್ರು ಇರ್ಲೇ ಮಗು ಜೊತೆಗೆ ಆ ಥರ ಪರಿಸ್ಥಿತಿಲಿ ನೀವು ನಿಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನೀವು ಮಗು ಜೊತೆ ಸೊ ನಿಮ್ಮ ಕೆಲಸಗಳು ನಡೀತಾ ಇದೆ ಈಗ ನೀವು ಅಡುಗೆ ಮಾಡಬೇಕು ಅಥವಾ ತಿಂಡಿ ಮಾಡಬೇಕು ಅನ್ನೋ ಪರಿಸ್ಥಿತಿ ಇದ್ದಾಗ ನೀವು ಮಗುಗೆ ಸ್ವಲ್ಪ ಹೊತ್ತು ಟಿ ವಿ ಕೊಡ್ಬೋದು ಅಥವಾ ಮೊಬೈಲ್ ಕೊಡ್ಬೋದು ಆ ಟೈಮ್ ನೀವು ಹೇಳಬೇಕು ಮಗು ಈಗ ನೀವು ಹತ್ತು ನಿಮಿಷ ಕೊಡ್ತೀವಿ ಹದಿನೈದು ನಿಮಿಷ ಕೊಡ್ತೀನಿ ನೀವು ಎಷ್ಟು ಟೈಮ್ ಅನ್ನೋದನ್ನ ನೀವೇ ಫಿಕ್ಸ್ ಮಾಡಬೇಕು ಅಥವಾ ಒಂದು ಎಪಿಸೋಡ್ ಮಾತ್ರ ನೋಡೋಕ್ ಕೊಡ್ತೀನಿ ಈ ತರದನ್ನ ಟ್ರಿಕ್ಸ್ ಗಳನ್ನ ಈ ಟೈಮಲ್ಲಿ ಲಾಕ್ ಡೌನ್ ಟೈಮಲ್ಲಿ ನೀವು ಮಕ್ಳ ಜೊತೆ ಮಾಡಲೇಬೇಕಾಯ್ತು ನೀವು ಫ್ರೀ ಆಗಿದ್ದೀರಾ ಅನ್ನೋದಾದ್ರೆ ಖಂಡಿತ ಮೊಬೈಲ್ ಅಥವಾ ಟಿವಿ ಅವಶ್ಯಕತೆ ಮಗು ಬರೋದೇ ಇಲ್ಲ ನನ್ನ ಮಗು ಮುಂದೆ ನಾನು ಹೇಳೋದಾದ್ರೆ ನಾನು ಅವನ ಜೊತೆ ಟ್ವೆಂಟಿ ಫೋರ್ ಅವರ್ಸ್ ನಾನು ಅವ್ನ ಜೊತೆ ಇದ್ರೆ ಅವ್ನು ಟಿ ವಿ ಬೇಕು ಅಥವಾ ಮೊಬೈಲ್ ಬೇಕು ಅಂತ ಖಂಡಿತ ಕೇಳೋದಿಲ್ಲ ಅಥವಾ ಅವನ ಜೊತೆ ಯಾರು ಒಬ್ರು ಆಟಾಡೋದಕ್ಕಿದ್ರೆ ಅವ್ನು ಯಾವ ಕಾರಣಕ್ಕೂ ಟಿ ವಿ ಬೇಕು ಅಂತ ಅನ್ಸೋದಿಲ್ಲ ಸೊ ಅವ್ನ ಟಿ ವಿ ಅಡಿಕ್ಟ್ ಆಗಿಲ್ಲ ಯಾಕೆ ಅಂದ್ರೆ ಅವ್ನಿಗೆ ಇನ್ ಕೇಸ್ ಯಾರೂ ಇಲ್ಲ. ಅದು ಎಲ್ಲ ರೀತಿ ಆಟ ಆಡಗಳನ್ನು ಮುಗಿಸಾಯ್ತು ಅಂದಾಗ ಅವನು ಟಿ ವಿ ಅಥವಾ ಮೊಬೈಲ್ ಕೇಳ್ತಾನೆ ಅಲ್ಲಿವರೆಗೂ ಅವನಿಗೆ ಮೊಬೈಲ್ ಅವಶ್ಯಕತೆ ಖಂಡಿತ ಬರೋದಿಲ್ಲ ಬೇಕಾದ್ರೆ ಅವ್ನು ಇಡೀ ದಿನ ಮೊಬೈಲ್ ನೋಡ್ದೇನು ಇರಬಲ್ಲ ಸೊ ಆತರ ನಿಮ್ಮ ಮಗುನು ಇರಬೇಕು ಅಂದ್ರೆ ನೀವು ಮಗು ಜೊತೆ ಜಾಸ್ತಿ ಬೆರೆಯುವಂತಹ ಕೆಲಸಗಳನ್ನ ಮಾಡ್ಬೇಕಾಗತ್ತೆ ಮೇನ್ ಆಗಿ ಇರೋಂಥದ್ದೇ ನೀವೆಷ್ಟು ಮಗುನ ಆಕ್ಟಿವ್ ಆಗಿ ಇಡ್ಸಕ್ ಸಾಧ್ಯನೋ ಅಷ್ಟು ಆಕ್ಟಿವ್ ಇಡ್ಸಿದ್ರೆ ಮಗು ಖಂಡಿತ ನಿಮ್ಮ ಹತ್ರ ಮೊಬೈಲ್ ನ ಕೇಳಲ್ಲ ಮಗುಗೆ ಯಾವಾಗ ಬೋರ್ ಆಗ್ತಾ ಇದೆ ಅನ್ಸುತ್ತಲ್ಲ ಯಾರು ಇಲ್ಲ ನನ್ನ ಜೊತೆ ಆಟ ಆಡೋದಕ್ಕೆ ಅನ್ನೋ ಮನಸ್ಥಿತಿ ಮಗು ಬರುತ್ತಲ್ಲ ಆವಾಗಲೇ ಮಗು ಮೊಬೈಲ್ ಅಥವಾ ಟಿವಿನ ಕೇಳೋದು ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಮಗು ಮೊಬೈಲ್ ಅಥವಾ ಟಿವಿನ ಕೇಳೋದಿಲ್ಲ ಸೊ ಇದು ಲಾಕ್ಡೌನ್ ವಿಷಯ ಆಯ್ತು ಇನ್ನ ಲಾಕ್ ಡೌನ್ ಇಲ್ಲದೆ ಇದ್ದಾಗ ಹೇಗ್ ಮಾಡಬಹುದು ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಹೇಗ್ ಮಾಡಬಹುದು ಮಗುಗೆ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ ಸ್ಕೂಲ್ಗೆ ಈಗ ಏಟ್ ಟು ಏಟ್ ಅಂತ ಇರಬಹುದು ಸೊ ಟೈಮಿಂಗ್ಸ್ ಇರುತ್ತೆ ಈಗ ನೈನ್ ಟು ಫೈ ಇರ್ಬೋದು ನೈನ್ ಟು ಫೋರ್ ಅಂತ ಟೈಮಿಂಗ್ಸ್ ಇರುತ್ತೆ ಸೊ ಆ ಟೈಮಿಂಗ್ಸು ನಿಮಗೆ ಗೊತ್ತಿರತ್ತೆ ಅದಲ್ದೆ ಇನ್ನು ಬೆಳಗ್ಗೆ ಒಂದಿಷ್ಟು ಸಮಯ ರಾತ್ರಿ ಸಾಯಂಕಾಲ ಒಂದಿಷ್ಟು ಸಮಯ ಅಂತ ನಮಗೆ ಸಿಗುತ್ತೆ ಆ ಸಮಯಕ್ಕೆ ಏನು ಮಾಡಬೇಕು ಅನ್ನೋದನ್ನ ಒಂದು ರೊಟೀನ್ ಅನ್ನೋದನ್ನು ನೀವೇನೇ ಸೆಟ್ ಮಾಡಿ ಇಡಬೇಕು ಸಾಮಾನ್ಯ ಈಗಿನ ಒಂದು ಫ್ಯಾಷನ್ ಇದೆ ಮಗುನ ಸಾಯಂಕಾಲ ಬಂದ ತಕ್ಷಣ ಟ್ಯೂಷನಾಗ ಕಳಿಸ್ಬಿಡ್ತಾರೆ ಟ್ಯೂಷನ್ಗೆ ಹೋಗುತ್ತೆ ಹೋಗ್ ಮಗು ಅಲ್ಲೇನೋ ಓದ್ಕೊಳುತ್ತೆ ಅಂತೀವಿ ನಾವು ಬಿಟ್ಬಿಡ್ತೀವಿ ಓಕೆ ಬೇಡ ಬಟ್ ಟ್ಯೂಷನ್ ಟೂಶನ್ ಖಂಡಿತ ಒಳ್ಳೇದಲ್ಲ ನೀವ್ ಏನ್ ಹೇಳ್ಕೊಡ್ತೀರ ಇಂಪಾರ್ಟೆಂಟ್ ಸತಿ ಯಾವಾಗಾದ್ರು ಮಾತಾಡ್ತೀನಿ ಅದಕ್ಕೂ ರೊಟೀನ್ ಸೆಟ್ ಮಾಡ್ಬೇಕು ರೊಟೀನಲ್ಲಿ ಅಲ್ಲಿ ಏನ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಮಗು ಏನೇನ್ ಮಾಡ್ಬೇಕು ಏನೇನ ಓದ್ಬೇಕು ಯಾವ್ಯಾವ ಆಕ್ಟಿವಿಟೀಸ್ ಗಳನ್ನ ಮಾಡ್ಬೇಕು ಇನ್ನು ಸ್ಕೂಲ್ ಇಂದ ಬಂದ್ಮೇಲೆ ಯಾವ್ಯಾವ ಆಕ್ಟಿವಿಟಿಗಳನ್ನ ಮಗು ಮಾಡ್ಬೇಕು ಇದಿಷ್ಟು ನೀವು ಸೆಟ್ ಮಾಡಿಟ್ಟಿದ್ರೆ ಅಲ್ಲಿ ಎಲ್ಲೂ ಮಗುಗೆ ಮೊಬೈಲ್ ಅಥವಾ ಟಿ ವಿ ಬೇಕು ಅಂತ ಅನ್ಸೋದೇ ಇಲ್ಲ ಯಾಕಂದ್ರೆ ಅದ್ರ ಒಂದಾದ್ಮೇಲೆ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇರತ್ತೆ ಅಲ್ಲಿ ಎಲ್ಲೂ ಅದಕ್ಕೆ ಟೈಮೇ ಇಲ್ಲ ಇನ್ನು ಎಲ್ಲಿಂದ ಅದು ಮೊಬೈಲ್ ಅಥವಾ ಟಿ ವಿನ ನೋಡಬೇಕು ಆ ಥರ ನಾವು ಮಾಡಿದಾಗಲೇ ಖಂಡಿತ ಮಗುಗೆ ಟೈಮಿಂಗ್ಸ್ ಇರುತ್ತೆ ಅದು ಎಲ್ಲಿ ಏನು ಮಾಡಬೇಕು ಗೊತ್ತು ಅದಕ್ಕೆ ಮಾಡ್ಕೊಂಡು ಹೊಟ್ಟೋಗುತ್ತೆ ಮೊಬೈಲ್ ಅಥವಾ ಟಿ ವಿ ಬೇಕಾಗೇ ಇಲ್ಲ ಇದು ಒಂದು ಪಾಯಿಂಟ್ ನೆಕ್ಸ್ಟು ತಾಯಂದಿರಾಗಿ ನೀವು ಎಷ್ಟು ಟಿ ವಿ ಅಥವಾ ಮೊಬೈಲ್ನ ನೋಡ್ತಾ ಇದ್ದೀರಿ ಮಗುಗೆ ಬರೆಯೋ ಹೇಳೋದು ಮಗು ಬರೀತಾ ಇರತ್ತೆ ಪಾಡಿಗೆ ಅದು ನಾವಿಲ್ಲಿ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದು ಇದು ಎಷ್ಟು ಸರಿ ಅಥವಾ ಮಗು ಬರಿತಾ ಇರತ್ತೆ ನಾವೇನು ಮಾಡೋದು ನಾವು ಟಿ ವಿಲಿ ಧಾರವಾಹಿಗಳನ್ನು ಹಾಕೊಂಡು ಕೂತ್ಕೊಂಬಿಡೋದು ಸೊ ಮಗು ಏನು ಮಾಡುತ್ತೆ ಇಲ್ಲಿ ಏನೂ ಬರೆಯೋಲ್ಲ ಅಲ್ಲೇ ಗಮನ ಇರುತ್ತೆ ಅಮ್ಮ ಏನೋ ಹೇಳ್ತಿದ್ದಾರೆ ಅಲ್ಲಿ ಏನೋ ನೋಡ್ತಿದ್ದಾರೆ ಅಲ್ಲೇನೋ ಡೈಲಾಗ್ ಹೇಳ್ತಿದ್ದಾರೆ ಮಗು ಗಮನ ಅಲ್ಲಿರುತ್ತೆ ಖಂಡಿತ ಇಲ್ಲಿ ಇರೋದೇ ಇಲ್ಲ ಹಾಗಾಗಿ ತಾಯಂದಿರಾಗಿ ನೀವೆಷ್ಟು ಟಿ ವಿಯಿಂದ ಹೊರಗಡೆ ಇದ್ದೀರಿ ಮೊಬೈಲಿಂದ ಹೊರಗಡೆ ಇದ್ದೀರಿ ಅನ್ನೋದು ಇಂಪಾರ್ಟೆಂಟ್ ನೀವು ಯಾವಾಗ ಎರಡೂ ಕಮ್ಮಿ ಮಾಡ್ತೀರಲ್ಲ ಆಟೋಮೆಟಿಕ್ ಆಗಿ ನಮ್ಮ ಮಗುನು ಸಹ ಕಮ್ಮಿ ಮಾಡ್ತಾ ಹೋಗುತ್ತೆ ಸೊ ಅದರ ಜೊತೆಗೆ ಮಗುಗೆ ಯಾವುದೇ ಕಾರಣಕ್ಕೂ ರಿವಾರ್ಡ್ ಕೊಡಬೇಡಿ ನೀನು ಇವತ್ತಿದಿಷ್ಟು ಬರೆಯೋದು ಮುಗಿಸಿದ್ರೆ ನಾನು ನಿಂಗೆ ಟಿವಿ ನೋಡೋಕೆ ಕೊಡ್ತೀನಿ ನೀನು ಇವತ್ತಿದಿಷ್ಟು ಕೆಲಸ ಮಾಡಿದ್ರೆ ನಾನು ನಿಂಗೆ ಮೊಬೈಲ್ ನೋಡೋಕೆ ಕೊಡ್ತೀನಿ ಈ ತರದ ರಿವಾರ್ಡ್ ಯಾವುದೇ ಕಾರಣಕ್ಕೂ ಮಗುಗೆ ಕೊಡಬೇಡಿ ಯಾವಾಗ ನೀವು ಮಗುಗೆ ಟಿವಿ ಅಥವಾ ಮೊಬೈಲ್ ನ ರಿವಾರ್ಡ್ ಆಗಿ ಕೊಡ್ತಾ ಇದ್ದೀರಲ್ಲ ನೆಕ್ಸ್ಟ್ ಡೇ ಮಗು ಕೇಳ ಕೇಳುತ್ತೆ ಅಮ್ಮ ನಾನೀಗ ಇಷ್ಟು ಬೇಗ ಬರೋದ್ ಮುಗಿಸ್ತೀನಿ ನಾನು ಟಿ ವಿ ನೋಡಕ್ ಕೊಡು ಹೀಗೆ ಕೇಳೋದು ಮಗು ಹಾಗಾಗಿ ಆದಷ್ಟು ಮಗುಗೆ ಟಿ ವಿ ಅಥವಾ ಮೊಬೈಲ್ನ ರಿವಾರ್ಡ್ ಆಗಿ ಕೊಡಬೇಡಿ ನೀವೀಗ ಇಷ್ಟೆಲ್ಲ ಪ್ರಯತ್ನ ಮಾಡಾಯ್ತು ಅಷ್ಟಾದ್ರೂ ನಿಮ್ಮ ಮಗು ಇನ್ನೂ ಮೊಬೈಲ್ ಕೇಳುತ್ತೆ ಟಿ ವಿ ಕೇಳುತ್ತೆ ಅನ್ನೋದಾದ್ರೆ ಒಂದು ಕೇಬಲ್ಲೇ ಹಾಕಿಸ್ಬೇಡಿ ಮನೆಗೆ ನೀವೇ ನೋಡೋದು ಬಿಟ್ರೆ ಖಂಡಿತ ಮಗುನು ನೋಡೋದೇ ಇಲ್ಲ ಅದು ಒಂದು ಪಾಯಿಂಟ್ ಇನ್ನ ಒಂದು ನಿಮ್ಮ ಮೊಬೈಲ್ ಅಥವಾ ಸ್ಮಾರ್ಟ್ ಫೋನ್ ಗಳು ಏನಿದೆ ಅಲ್ಲ ಪಾಸ್ವರ್ಡ್ ನ ಚೇಂಜ್ ಮಾಡಿ ಮಗು ಮುಂದೆ ನೀವು ಪಾಸ್ವರ್ಡ್ ತೋರಿಸಿದ್ರೆ ಖಂಡಿತ ಮಗು ಏನು ಮಾಡುತ್ತೆ ಅದಕ್ಕೆ ಗೊತ್ತಿರುತ್ತೆ ಪಾಸ್ವರ್ಡ್ ಏನು ಅನ್ನೋದು ಅಥವಾ ಪ್ಯಾಟರ್ನ್ ಗಳು ಗೊತ್ತಿರುತ್ತೆ ಆಟೋಮೆಟಿಕ್ ಆಗಿ ಮಗು ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ ಅದೇ ನೀವು ಮಗುಗೆ ಪಾಸ್ವರ್ಡ್ ಅಥವಾ ಪ್ಯಾಟರ್ನ್ ಏನು ತೋರಿಸ್ಲಿಲ್ಲ ಅಂದ್ರೆ ಅಥವಾ ಫೋನ್ ನೇ ಹೈಡ್ ಮಾಡಿ ಖಂಡಿತ ತಪ್ಪಿಲ್ಲ ಸೊ ನೀವು ಯಾವಾಗ ಪ್ಯಾಟರ್ನ್ ಚೇಂಜ್ ಮಾಡ್ತೀರಲ್ಲ ಮಗುಗೆ ಆಟೋಮೆಟಿಕ್ ಆಗಿ ಅದನ್ನ ಯೂಸ್ ಮಾಡೋದು ಗೊತ್ತಾಗಲ್ಲ ಯೂಸ್ ಮಾಡಲ್ಲ ಬಿಟ್ಬಿಡತ್ತೆ ಸೊ ಯಾ ಎಲ್ಲ ಪ್ರಯತ್ನ ಮಾಡಾದ್ಮೇಲೆ ಕೊನೆಗೆ ಮಾಡಬೇಕಾಗಿದ್ದೇ ಇಷ್ಟೇ ಒಂದು ಮೊಬೈಲ್ನ ಹೈಡ್ ಮಾಡಿ ಅಥವಾ ಪಾಸ್ವರ್ಡ್ಗಳನ್ನು ಚೇಂಜ್ ಮಾಡ್ತಾ ಹೋಗಿ ನೀವು ಯಾವಾಗ ಪಾಸ್ವರ್ಡ್ ಚೇಂಜ್ ಮಾಡ್ತೀರೋ ಮಗು ಆಟೋಮೆಟಿಕ್ ಆಗಿ ಸುಮ್ಮನೆ ಆಗುತ್ತೆ ಹೇಳೋದಕ್ಕೆ ಚಾನ್ಸ ಇಲ್ಲ ಸೊ ಆದಷ್ಟು ಮಗುನ ಇಷ್ಟೆಲ್ಲ ಸರ್ಕಸ್ ಮಾಡೋ ಬದಲು ಆಕ್ಟಿವಿಟಿಗಳನ್ನ ಜಾಸ್ತಿ ಮಾಡಿಸಿ ಮಗು ಜೊತೆ ನೀವು ಕ್ವಾಲಿಟಿ ಟೈಮ್ ನ ಸ್ಪೆಂಡ್ ಮಾಡಿ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ